ನೆನೆಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳ ಅನುಷ್ಠಾನಕ್ಕೆ ಪ್ರಯತ್ನ ಶಾಸಕ ಡಿಎಂ ಐಹೊಳೆ ಇಟನಾ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮಳೆಯಾಶ್ರಿತ ಪ್ರದೇಶದ ರೈತರಿಗೆ ಸಮಗ್ರ ನೀರಾವರಿ ಒದಗಿಸುವ ಉದ್ದೇಶದಿಂದ ರಾಯಬಾಗ್ ವಿಧಾನ ಕ್ಷೇತ್ರದಲ್ಲಿ ನೆನೆಗುದಿಗೆ ಬಿದ್ದಿರುವ ಮೂರು ನೀರಾವರಿ ಯೋಜನೆಗಳಿಗೆ ಸರ್ಕಾರದಿಂದ ಶೀಘ್ರ ಮಂಜೂರಾತಿ ಪಡೆದುಕೊಳ್ಳಲಾಗುವುದು ಎಂದು ಶಾಸಕರು ಮತ್ತು ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿಎಂ ಐಹೊಳೆ ಹೇಳಿದ್ದಾರೆ ಅವರು ಇಟನಾ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿಗಳ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶನಿವಾರ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಈ ಭಾಗದ ರೈತರು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಅನುಕೂಲವಾಗುವ ರಸ್ತೆಗಳ ಸುಧಾರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ರಸ್ತೆ ನಿರ್ಮಾಣದಿಂದ ರೈತರ ಪ್ರಗತಿಗೆ ಸಹಕಾರಿಯಾಗಲಿದೆ ಆದ್ದರಿಂದ ಗುತ್ತಿಗೆದಾರರು ರಸ್ತೆಗಳನ್ನು ಸದಾ ತಮ್ಮ ಹೆಸರು ಉಳಿಯುವಂತೆ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಮಾಡಬೇಕೆಂದು ಸೂಚನೆ ನೀಡಿದರು ರೈತರು ಮತ್ತು ಅಧಿಕಾರಿಗಳು ಮುಂದೆ ನಿಂತು ಗುಣಮಟ್ಟದ ರಸ್ತೆಗಳನ್ನು ಮಾಡಿಕೊಳ್ಳಬೇಕೆಂದು ಹೇಳಿದರು ಬಿಜೆಪಿ ಮುಖಂಡರಾದ ಸದಾಶಿವ ಘೋರ್ಪಡೆ ಅಣ್ಣಾಸಾಹೇಬ್ ಕೆಮಲಾಪುರಿ ಸುರೇಶ್ ತಳವಾರ್ ಅಜಿತ್ ಪಾಟೀಲ್ ಬಾಬುರಾವ್ ನೇಜ್ ಈರಪ್ಪ ಅರ್ಭ್ಯಾನ್ವಾಡಿ ಲಕ್ಷ್ಮಣ್ ಪೂಜೇರಿ ರಾಮಕೃಷ್ಣ ನಂದಿಕುರುಳಿ ಸುಭಾಷ್ ನೇಜ್ ಮಾಯಪ್ಪ ಮಗ್ದು ಮಹದೇವ್ ಕದಂ ರಾಜು ಜಿಡ್ಡಿಮನಿ ಮುಂತಾದವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ ಗಾಗಿ ಇಟ್ನಾದಿಂದ ವಿರೂಪಾಕ್ಷ ಕವಟಗಿ